ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್, ಪದ್ಮನಾಭನ್, ರಮೇಶ್ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಾವು ಪುರಂದರದಾಸರು ರಚಿಸಲ್ಪಟ್ಟಿದ ದೇವರ ನಾಮ ಒಂದು ಪ್ರಾಕ್ಟೀಸ್ ಮಾಡೋಣ, ಅಭ್ಯಾಸ ಮಾಡೋಣ. ಈ ದೇವರ ನಾಮ ಕಾಂಭೋಜಿ ರಾಗದಲ್ಲಿ ರಚಿಸಲ್ಪಟ್ಟಿದೆ. ತಾಳ ಖಂಡಚಾಪು, ಖಂಡಚಾಪು ಅಂದರೆ ಪ್ರತಿ ಆವರ್ತಗೆ 5 ಅಕ್ಷರಗಳು ಬರುತ್ತೆ. ತಕ್ಕ ತಕ್ಕೀಟ, ತಕ್ಕ ತಕ್ಕೀಟ. ಈ ರಾಗ ಬಗ್ಗೆ, ಕಾಂಭೋಜಿ ರಾಗ ಬಗ್ಗೆ ನಿಮಗೆ ಏನು ಗೊತ್ತು ಶ್ರೀಕಾಂತ್? ಪದ್ಮನಾಭ ನೀವು ಹೇಳಿ. ಹಾಂ, ಇದು 28ನೇ ಮೇಳಜನ್ಯ. ಹೌದಪ್ಪ. ಷಾಡವ ಸಂಪೂರ್ಣ ರಾಗ. ಷಾಡವ ಸಂಪೂರ್ಣ, ಕರೆಕ್ಟ್ ಕರೆಕ್ಟ್. ಶ್ರೀಕಾಂತ್, ಶ್ರೀಕಾಂತ್ ಹಾಡ್ತೀರಾ? ಆರಾಮ ಹೇಳಿ. ಸರಿ ಸರಿ ಗ ಮ ವ ದ ಸ ಸ ನಿ ದ ಪ ಮ ಗ ರಿ ಸ. ಹೌದು. ಸರಿ ಗ ಮ ಪ ದ ಸ ಸ ನಿ ದ ಪ ಮ ಗ ರಿ ಸ. ಹಾಡ್ತೀರಾ ಪದ್ಮನಾಭ? ಹಾಡಿ ತೋರಿಸಿ. ಸ ರಿ ಗ ಮ ಪ ಧ ಸ ಸ ನಿ ದ ಪ ಮ ಗ ರಿ ಸ. ಸ ನಿ ದ ಪ ಮ ಗ ರಿ ಸ. ಹೌದು. ಇದು ಉಪಾಂಗ ರಾಗವ ಭಾಷಾಂಗ ರಾಗವ? ಇದು ಭಾಷಾಂಗ ರಾಗ. ಇದು ಭಾಷಾಂಗ ರಾಗ. ಯಾಕಂದ್ರೆ ಈ ರಾಗದಲ್ಲಿ ಎರಡು ನಿಷಾದಗಳು ಬರುತ್ತದೆ. ಸ್ವರಸ್ಥಾನಗಳು ಹೇಳ್ತೀರಾ ರಮೇಶ್? ಷಡ್ಜ, ಚತುಶ್ರುತಿ ಋಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ. ಅವರೋಹಣದಲ್ಲಿ ಷಡ್ಜ, ಕಾಕಲಿ ನಿಷಾದ ಮತ್ತು ಕೈಶಿಕಿ ನಿಷಾದ ಎರಡು ನಿಷಾದಗಳ ಪ್ರಯೋಗ ಇರುತ್ತದೆ. ಹೌದು. ಅವರೋಹಣದಲ್ಲಿ ಷಡ್ಜ, ನಿಷಾದ ಮತ್ತು ಚತುಶ್ರುತಿ ದೈವತ, ಪಂಚಮ, ಶುದ್ಧ ಮಧ್ಯಮ, ಅಂತರಗಾಂಧಾರ, ಚತುಶ್ರುತಿ ಋಷಭ. ಕರೆಕ್ಟ್. ಈಗ ಅನ್ಯಸ್ವರ ಪ್ರಯೋಗ. ಸ ನಿ ಪ ಧ ಸ. ಈ ಸಂಗತಿನಲ್ಲಿ ಕಾಕಲಿ ನಿಷಾದ ಬರುತ್ತೆ, ಬಾಕಿ ಎಲ್ಲ ಕಡೆಯಲ್ಲಿ ಕೈಸಿಕಿ ನಿಷಾದ ಬರುತ್ತೆ. ಈ ರಾಗ ತುಂಬ ಪ್ರಚಾರವಾದ ರಾಗ. ರಾಗಾಲಾಪನಕ್ಕೆ, ನಿರ್ವಲ್ ಮಾಡಲಿಕ್ಕೆ, ಸ್ವರ ಪ್ರಸ್ತಾರ ಮಾಡಲಿಕ್ಕೆ, ರಾಗಂ ತಾನಂ ಪಲ್ಲವಿ ಹಾಡಲಿಕ್ಕೆ ಬಹಳ ಅವಕಾಶ ಇದೆ. ಇದು ಶುದ್ಧ ಸಾಹಿತ್ಯ ಬರೆದುಕೊಳ್ಳಿ. ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ, ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಮೂರು ಚರಣಗಳಿವೆ. ಮೊದಲನೇ ಚರಣ, ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ. ರಸಿಕ ಭ್ರಾತರ ಮೋಹ ರಾಜಮೋಹ. ರಸಿಕ ಭ್ರಾತರ ಮೋಹ ರಾಜಮೋಹ. ಆಮೇಲೆ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ. ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ. ಅಸುರಾರಿ ನನ್ನ ಮಾರತೆನೋ ಕಾಯೋ ಹರಿಯೇ. ಎರಡನೇ ಚರಣ, ಅನ್ನಮದ ಅರ್ಥಮದ. ಏನು ಬರೆದಿದ್ದೀರಾ?
ಅನ್ನಮದ ಅರ್ಥಮದ ಹೌದಪ್ಪ ಅಖಿಲ ವೈಭವದ ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ವದ ಮದವು ಧಾತ್ರಿ ವಸವಾದ ಮದ ತನ್ನ ಸತ್ವದ ಮದವು ಧಾತ್ರಿ ವಸವಾದ ಮದ ಇನ್ನು ತನಗೆದುರಿಲ್ಲ ವೆಂತೆಂಬ ಮದದಿಂದ ಇನ್ನು ತನಗೆದುರಿಲ್ಲ ವೆಂತೆಂಬ ಮದದಿಂದ ಮೂರನೇ ಚರಣ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕಂಬಾಸೆ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕಂಬಾಸೆ ಅಷ್ಟು ದೊರಕಿದರೆ ಮತ್ತಿಷ್ಟರಾಸೆ ಅಷ್ಟು ದೊರಕಿದರೆ ಮತ್ತಿಷ್ಟರಾಸೆ ಕಷ್ಟ ಬೇಡಂಬಾಸೆ ಕಡು ಸುಖವ ಕಾಂಬಾಸೆ ಕಷ್ಟ ಬೇಡಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ವಿಠಲ ನಷ್ಟ ಜೀವನದಾಸೆ ಪುರಂದರ ವಿಠಲ ಆಯ್ತಾ ಪಲ್ಲವಿ ನೋಡೋಣ ಪಲ್ಲವಿ ಫಸ್ಟ್ ಜನ ನೋಡೋಣ ಇವತ್ತು ಭಿನ್ನಹಕ್ಕೆ ಬಾಯಿಲ್ಲ ವೈಯ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಅನಂತ ಅಪರಾಧಯನ್ನಲ್ಲಿ ಇರಲಾಗಿ ಅನಂತ ಅಪರಾಧಯನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಅನಂತ ಅಪರಾಧ ಎನ್ನಲ್ಲಿ ಇರಲಗಿ ಅನಂತ ಅಪರಾಧ ಎನ್ನಲ್ಲಿ ಇರಲಗಿ ಎರಡನೇ ಸಾರಿ ಎರಡನೇ ಸತಿ ಹಾಡುವಾಗ ಭಿನ್ನಹಕ್ಕೆ ಪದ ಸ ಪ ಪ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಬಾಯಿಲ್ಲ ವೈಯ ಅನಂತ ಅಪರಾಧ ಎನ್ನಲ್ಲಿ ಇರಲಗಿ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಶ್ರೀಕಾಂತ್ ಇದು ಹಾಡಿ ತೋರಿಸ್ತೀರಾ ಪಲ್ಲವಿ ಹಾಡಿ ತೋರಿಸಿ ಭಿನ್ನಹಕ್ಕೆ ಪದ ಸ ಪ ಭಿನ್ನಹಕ್ಕೆ ಬಯಲ್ಲ ವೈಯ ಅನಂತ ಅಪರಾಧದಲ್ಲಿ ಇರಲಾಗಿ ಕರೆಕ್ಟ್ ಬಂತು ಪದ್ಮನಾಭನವರೇ ಹಾಡಿ ತೋರಿಸಿ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಭಿನ್ನಹಕ್ಕೆ ಬಾಯಿಲ್ಲ ವೈಯ ಅನಂತ ಅಪರಾಧ ಅನ್ನದಲ್ಲಿ ಎನ್ನಲ್ಲಿ ಪದಮಾಗ ಎನ್ನಲ್ಲಿ ಇರಲಾಗಿ ಇದು ಈ ರಾಗದಲ್ಲಿ ವಿಶೇಷ ಪ್ರಯೋಗ ಪದ ಮಾಗ ಪದ ಸ ಎಂಬ ಪ್ರಯೋಗ ಈ ರಾಗದಲ್ಲಿ
ವಿಶೇಷ ಪ್ರಯೋಗ. ಓಕೆ ಸರ್. ರಮೇಶ್ ಅವರೇ ಇದು ಪಲ್ಲವಿ ಹಾಡಿ ತೋರಿಸಿ. ಬಿಲ್ಲೆಗೆ ಬಾಯಿಲ್ಲ ವೈಯ ಬಿಲ್ಲೆಗೆ ಬಾಯಿಲ್ಲ ವೈಯ ಅನಂತ ಅಪರಾಧ ಎಲ್ಲಿರಲಾಗಿ ಬಿಲ್ಲೆಗೆ ಬಾಯಿಲ್ಲ ವೈಯ ಎನ್ನ ಅನಂತ ಅಪರಾಧ ಎಲ್ಲಿರಲಾಗಿ ಬಿಲ್ಲೆಗೆ ಬಾಯಿಲ್ಲ ವೈಯ. ಕರೆಕ್ಟ್ ಬಂದಿದೆ, ಕರೆಕ್ಟ್ ಬಂದಿದೆ. ಮೊದಲನೇ ಚರಣ ನೋಡೋಣ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ 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 ಜನನಿ ಜನಕ ಪಪದ ಪದ ಆ ಸಂಗತಿ ಬರುತ್ತೆ. ಪಪದ ಪದ ಜನನಿ ಜನಕರ ಮೋಹ ಜನನಿ ಜನಕರ ಮೋಹ ಇನ್ನೊಂದ್ಸತ್ತಾಡಿ ಶಿಶು ಮೋಹ ಸತ್ಯ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸತ್ಯ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸತ್ಯ ಮೋಹ ಜನನಿ ಜನಕರ ಮೋಹ ಹಾಡಿ ತೋರಿಸಿ ಶ್ರೀಕಾಂತ್. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಸೆಕೆಂಡ್ ಶಿಶು ಮೋಹ ಶಿಶು ಮೋಹ ಶಿಶು ಮೋಹ ಶಿಶು ಶಿಶು ಮೋಹ ಹೌದು ಶಿಶು ಮೋಹ ಹೌದು ಹಾಡಿ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಪದ್ಮನಾಭನ್ ಹಾಡಿ ತೋರಿಸಿ. ಶಿಶು ಮೋಹ ಸತಿ ಮೋಹ ಜನನಿ ಜನಕ ಜನನಿ ಜನಕರ ಮೋಹ ಶಿ ವಸಂತಿ ಕೂಡ ಹಾಡ್ತೀನಿ ಹಾಡಿ ಹಾಡಿ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸೆಕೆಂಡ್ ಒನ್ ಇಸ್ ಶಿಶು ಮೋಹ ಪರಿಸ ಶಿಶು ಮೋಹ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಮೇಶ್ ಹಾಡಿ ತೋರಿಸಿ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಇಷ್ಟು ಸಾಕು ಈ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ಚರಣ ನೋಡಿಬಿಟ್ಟು ಸೆಕೆಂಡ್ ಚರಣ ನೋಡೋಣ. ಸರಿ ಮಿಸ್ಟರ್. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಬನ್ನಿ. ಕಾಂಬೋಜಿ ರಾಗ ಆಲಾಪನೆ ಹಾಡಿ ತೋರಿಸ್ಬೇಕಾಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬನ್ನಿ. ಮೂರು ಜನ ಪ್ರಾಕ್ಟೀಸ್ ಮಾಡಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.